ಏನು ಕಳೆದು ಅಷ್ಟೊಂದು ಸರಿ ಕಣ್ಣ ನೀರು ಅದು ಮಾತಾಡೋ ಹಂಗೆ ಪ್ಲೋಯಿಂಗ್ ಅವ್ರು ನೆನ್ಸ್ಕೊಂಡ್ರೆ ಆ ಚಿತ್ರ ಹಂಗೆ ಮನ್ಸಿಗೆ ಬಂದ್ಬಿಡ್ತದೆ ನಾವು ಅಣ್ಣವರ ಚಿತ್ರ ಒಂದು ಯಾರಿವನು ಅನ್ನುವ ಅಂತ ಚಿತ್ರಕ್ಕೆ ಇಲ್ಲಿಂದ ಊಟಿಗೆ ಇಲ್ಲಿಂದ ಕಾರುಗಳಲ್ಲಿ ಹೋದ್ವಿ ನಾವು ಅಣ್ಣವರು ಅಕ್ಕವರು ಎಲ್ಲ ಒಂದು ಕಾರಲ್ಲಿ ಬಂದರು ನನ್ನ ಜೊತೆ ಬಿ ಸರೋಜ ದೇವಿಯವರು ಹಾಗೂ ಮಗಳು ಮತ್ತೆ ಅವರ ಅಳಿಯ ಮೂರು ಜನ ಬಂದರು ನಾನು ಅವರನ್ನ ಕಾರಲ್ಲಿ ಊಟಿಗೆ ಕರ್ಕೊಂಡು ಹೋದ್ವಿ ಊಟಿಲಿ ನಾವು ನಟರಾಜ ಟಾಕೀಸ್ ನಟರಾಜ ಹೋಟ್ಲಲ್ಲಿ ರೂಮ್ ಮಾಡಿದ್ರು ಆ ಹೋಟ್ಲಲ್ಲಿ ನಾವೆಲ್ಲ ಹೋಗಿ ತಂಗಿದ್ವಿ ಅವತ್ತು ರಾತ್ರಿ ತುಂಬ ಚಳಿ ತುಂಬ ಮಳೆನೂ ಇತ್ತು ಅದೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಶೂಟಿಂಗ್ಗೋಸ್ಕರ ಬಟಾಣಿಗಳ ಗಾರ್ಡನ್ ಹತ್ರ ಬಂದ್ವಿ ಅಲ್ಲಿ ಒಂದೆರಡು ಆಡಿನ ಒಂದು ತುಣುಕನ್ನು ಮಾತ್ರ ಅಲ್ಲಿ ತೆಗೆದ್ರು ಆನಂತರ ಅಲ್ಲಿಂದ ನಾವು ಲೇಕ್ ಹತ್ರ ಹೋದ್ವಿ ಆ ಲೇಕ್ ಹತ್ರ ಹೋಗಿ ಶೂಟಿಂಗ್ ಮಾಡ್ತಾ ಇರುವಾಗ ಅಣ್ಣವರು ಈ ಬೋಟಲ್ಲಿ ಮತ್ತು ರೂಪಾದೇವಿಯವರು ಇಬ್ಬರು ಹೋಗುವಂಥ ಒಂದು ಸನ್ನಿವೇಶ ತೆಗೆಯುವಾಗ ಅದು ಯಾವ ತೊಂದರೆನೂ ಇಲ್ಲ ಏನೂ ಇಲ್ಲ ಬೆಳಗ್ಗೆ ಸುಮಾರು 9:30 ನಾವು ಶೂಟಿಂಗ್ ಮಾಡ್ತಾ ಇದ್ದೀವಿ ಆವಾಗ ಈ ಬಿಸಿಲು ಅರ್ಧಂಬರ್ಧ ಈ ಮಳೆ ಒಂದು ಸ್ವಲ್ಪ ಈ ರೀತಿಲಿ ತೊಂದರೆಲೇ ಚಿತ್ರೀಕರಣ ನಡೀತಾ ಇತ್ತು ಆ ಸಮಯದಲ್ಲಿ ಈ ಸಣ್ಣ ಮಕ್ಕಳು ಅಂದರೆ ನೀವು ಯಾವ ರೀತಿ ಕರಿಬೋದು ಅಂದರೆ ಈ ಯು ಕೆ ಜಿ ಎಲ್ ಕೆ ಜಿ ಮತ್ತು 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸು 4ನೇ ಕ್ಲಾಸು 5ನೇ ಕ್ಲಾಸು 6ನೇ ಕ್ಲಾಸು 7ನೇ ಕ್ಲಾಸು ಹೀಗೆ ತರಗತಿ ನಂತರ ತರಗತಿ ತರಗತಿ ನಂತರ ತರಗತಿ ಮಕ್ಕಳು ಆ ಕ್ಲಾಸ್ ಟೀಚರ್ಸ್ ವಿ ಆರ್ ಪ್ರೊಟೆಕ್ಟಿಂಗ್ ರಾಜ್ಕುಮಾರ್ ಅಂತ ಒಂದು ಕತ್ತಿಗೆ ಒಂದು ಬರವಣಿಗೆ ಮೂಲಕ ಬರ್ಕೊಂಡು ಕಪ್ಪು ಬಾವುಟನ ತೋರಿಸ್ಕೊಂಡು ನಾವು ಈ ಪಕ್ಕ ಇದ್ದೀವಿ ಕೊಳದ ಈ ಪಕ್ಕ ಕೊಳದ ಆ ಪಕ್ಕ ಅವರೆಲ್ಲ ಆ ರೀತಿ ಒಂದು ಪ್ರೊಟೆಕ್ಷನ್ ಮಾಡ್ತಾ ಹೋದರು ಮೊದಲಿಂದನೂ ನಿಮಗೆ ಗೊತ್ತಿರೋದೆ ಈ ತಮಿಳ್ನಾಡಿಗೂ ಕರ್ನಾಟಕಕ್ಕೂ ಸ್ವಲ್ಪ ಈ ಭಾಷೆ ಸಮರ ಇದ್ದದ್ದೆ ತಮ್ಮೆಲ್ಲರಿಗೂ ಗೊತ್ತಿದ್ದೆ ಇದಕ್ಕೋಸ್ಕರ ಏನೋ ಮಾಡ್ತಾವರೇನೋ ನಾವು ಕನ್ನಡದವರು ಇವರು ತಮಿಳವರು ನಾವು ಇವ್ರ ಜಾಗದಲ್ಲಿ ಬಂದು ನಾವು ಚಿತ್ರೀಕರಣ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡು ಈ ಒಂದು ಪ್ರೊಟೆಸ್ಟ್ ಮಾಡ್ತಾವ್ರೆ ಅಂತ ನಮ್ಮ ಭಾವನೆ ನಮ್ಮ ಚಿತ್ರೀಕರಣ ಆರಾಮಾಗಿ ನಡೀತಾನೆ ಇತ್ತು ಆನಂತರ ಯಾವಾಗ ಎಸ್ ಎಲ್ ಸಿ ಹುಡುಗರು ಮತ್ತು ಫಸ್ಟ್ ಪಿ ಯು ಸಿ ಹುಡುಗರು ಸೆಕೆಂಡ್ ಪಿ ಯು ಸಿ ಹುಡುಗರು ಡಿಗ್ರಿ ಹುಡುಗರು ಯಾವಾಗ ಬಂದರೋ ಅವರೆಲ್ಲ ಬಂದಿದ್ದು ಶಸ್ತ್ರಾಸ್ತ್ರಗಳಲ್ಲೇ ಬಂದರು ಪೂರ್ತಿ ಈ ಸೈಕಲ್ ಚೈನ್ ಅಂತೆ ಬಾಟ್ಲ್ ಅಂತೆ ಆಮೇಲೆ ಈ ಕಲ್ಲು ಆಗಿನ ಕಾಲದಲ್ಲಿ ಅಲ್ಲೆಲ್ಲ ನಿಮಗೆ ಈ ಸಂಡಾಸ್ ಮಾಡೋಕ್ಕೆ ಒಂದು ಡಬ್ಬ ಇಟ್ಬಿಡೋದು ಮೇಲುಗಡೆ ಟಾಯ್ಲೆಟು ಆ ಟಾಯ್ಲೆಟಲ್ಲಿ ಡಬ್ಬಕ್ಕೆ ನೀವು ಸಂಡಾಸ್ ಮಾಡ್ಬೋದು ಆ ಡಬ್ಬದಲ್ಲಿರೋ ಸಂಡಾಸ್ ಎಲ್ಲ ತಗೊಂಬಂದು ಎಲ್ಲ ಟೆಕ್ನಿಷಿಯನ್ ಮೂತಿಗಳಿಗೂ ಬರೆದ್ಬಿಟ್ರು ಬಳಿದ್ಬಿಟ್ಟು ಆಮೇಲೆ ಒಡೆಯೋಕ್ಕೆ ಶುರು ಮಾಡಿದ್ರು ಅಂದರೆ ಹಂಗಿಂಗೆ ಒಡೆಯೋಕ್ಕೆ ಶುರು ಮಾಡಲಿಲ್ಲ ಈ ಒಡೆಯದಾಟಕ್ಕೆ 5-10 ನಿಮಿಷಕ್ಕೆ ಮುಂಚೆ ಅಕ್ಕವರು ಮತ್ತು ಲಕ್ಷ್ಮಕ್ಕ ಅವರಿಬ್ಬರು ಜೊತೇಲಿ ಕೂತಿದ್ವಿ ನಾನು ಅಕ್ಕ ಲಕ್ಷ್ಮಕ್ಕ ಎಲ್ಲ ಜೊತೇಲಿ ಕೂತಿದ್ವಿ ಏನೋ ಈ ಲಕ್ಷ್ಮಕ್ಕನಿಗೆ ತಲೆನೋವು ಥರ ಏನೋ ಇದ್ದು ನಾನು ರೂಮ್ಗೆ ಹೋಗಿರ್ತೀನಿ ಕಣೋ ಇಲ್ಲೆಲ್ಲ ಕರೆಕ್ಟಾಗಿ ಮುಗಿಸ್ಕೊಂಡು ಬಂದ್ಬಿಡಿ ಅಂತ ಅಕ್ಕವ್ರು ಹೇಳಿಬಿಟ್ಟು ಆ ಕಡೆ ಹೊರಟರು ಒಂದು 5 ನಿಮಿಷ ಈ ಎಲ್ಲರನ್ನೂ ಹೊಡೆಯುವಾಗ ನಾವು ಅಣ್ಣವ್ರನ್ನ ರಕ್ಷಣೆ ಮಾಡೋಕ್ಕೆ ಹೋದ್ವು ನಾವು ಭಿಕ್ಷೆ ಬೇಡಿದ್ದು ಅಷ್ಟಿಷ್ಟಲ್ಲ 5ನೇ ನಿಮಿಷದಲ್ಲಿ ಈ ಒಂದು ಸನ್ನಿವೇಶ ನಡೀತು ಅಣ್ಣವ್ರನ್ನ ಕೊಲ್ಲಬೇಕು ಅಂತಂದ್ಬಿಟ್ಟು ಆ ಹುಡುಗರು ತೀರ್ಮಾನ ತೊಗೊಂಬಿಟ್ಟಿದ್ರು ಎಲ್ಲ ವಯಸ್ಸಿನ ಹುಡುಗರು ಅವ್ರ ಮುಂದೆ ನಾವಿಲ್ಲಿ ಎಷ್ಟು ಒಂದು 25-30 ಜನ ನಾವಿರ್ಬೋದು ಅವರು 100-150 ಜನ ಬಂದು ಸೇರ್ಕೊಂಬಿಟ್ರು ಅಣ್ಣವ್ರಿಗೆ ನಾವು ಎಷ್ಟು ಪ್ರೊಟೆಕ್ಷನ್ ಕೊಡಬೇಕೋ ಅಷ್ಟು ನಾವು ಕೊಡ್ತಾ ಹೋದ್ವಿ ಅವ್ರ ಕಾಲು ಹಿಡ್ಕೊಂಡಿದ್ದು ಆಯಿತು ಭಿಕ್ಷೆ ಬೇಡಿದ್ದು ಆಗೋಯ್ತು ಅವ್ರ ಭಾರಿ ದೊಡ್ಡವರು ಅವ್ರನ್ನ ಮುಟ್ಟಬೇಡಿ ಹುಟ್ಟಿಡಂಗಣ್ಣ ಹುಟ್ಟಿಡಂಗಣ್ಣ ಅಂತ ಭಿಕ್ಷೆ ಬೇಡ್ಬಿಟ್ವಿ ನಾವೆಲ್ಲ ಆದರೂ ಅವ್ರ ಮೇಲೆ ಹೊಡೆದ್ಬಿಟ್ರು ಅದೊಂದು ಸನ್ನಿವೇಶ ತಡ್ಕೊಳ್ಳೋಕ್ಕಾಗಲಿಲ್ಲ ನಮಗೆ ಚೀನಲ್ಲಿ ಹೊಡೆದ್ಬಿಟ್ರು ಅವ್ರಿಗೆ ಅವರಿದ್ದಿದ್ದ ಕಲರ್ಗೆ ಆ ಬೆನ್ನಲ್ಲಿ ಬಂದಿದ್ದ ರಕ್ತಕ್ಕೆ ನಮಗೆ ತಲೆನೇ ಕೆಟ್ಟೋಯ್ತು ಅವ್ರನ್ನ ಕೆಳಗಡೆ ಮಲಗಿಸ್ಬಿಟ್ಟು ಅವ್ರ ಮೇಲೆ ನಾನು ನನ್ನ ಮೇಲೆ ಯತಿರಾಜ ಈ ಥರ ಮಲ್ಕೊಂಬಿಟ್ವಿ
ಅವ್ರಿಗೆ ಏಟ್ ಬೀಳದೆ ಇರಲಿ ಅಂತ ಬೀಳದಂತೂ ಏಟ್ ಬಿದ್ದೆ ಹೋಯ್ತು ಅವ್ರಿಗೆ ನಾವಿದ್ದು ಏನು ಮಾಡೋಕ್ಕಾಗಲಿಲ್ಲ ತಪ್ಪಿಸೋಕ್ಕೂ ಆಗಲಿಲ್ಲ ಆ ಒಂದು ಘಟನೆ ನಡೆದೇ ಹೋಯ್ತು ಅವರನ್ನು ರಕ್ಷಣೆ ಮಾಡಿ ಅಲ್ಲಿಂದ ಅವರನ್ನ ಕಾರ್ ಕರ್ಕೊಂಡು ಆ ರೂಮಲ್ಲಿ ಸೇರಿಸಿ ಅಣ್ಣವರು ಶರ್ಟ್ ಬಿಚ್ಚಿ ಆ ಒಂದು ಒಡೆದಿರೋ ಚೈನ್ ಏಟ್ನಲ್ಲಿ ಅವರು ಸುಳ್ಳು 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 ಸುಳ್ಳಿಯಾಗಿ ಆ ಚರ್ಮ ಎದ್ದು ಬಂದುಬಿಟ್ಟಿತ್ತಲ್ಲ ಅವ್ರ ಕಲರ್ಗೆ ಅದು ಸಿಕ್ಕಾಬಿಟ್ಟೆ ಎದ್ದು ಕಾಣೋದು ಏನಪ್ಪ ಇಷ್ಟೊಂದು ಒಡೆದ್ಬಿಟ್ಟಿದಾರಲ್ಲ ಅಕ್ಕ ಅವ್ರು ನೋಡ್ತಾರೆ ಅಕ್ಕ ಅವ್ರು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಆ ರೀತಿ ಕೂಗಾಡ್ತಾ ಇದ್ದಾರೆ ಅಳ್ತಾನೆ ಇದ್ದಾರೆ ಜೋರಾಗಿ ಆ ರಕ್ತ ಸುರಿತಾ ಇತ್ತು ಆ ಬೆನ್ನಲ್ಲಿನ ಚರ್ಮ ಕಿತ್ತೋಗ್ಬಿಟ್ಟಿತ್ತು ಅದು ಅದನ್ನು ನೋಡೋಕ್ಕಾಗದೇ ಇರೋಂಥ ಒಂದು ಸನ್ನಿವೇಶ ಅದು ಅಲ್ಲಿ ನಮಗೆ ಯಾವುದೇ ತರವಾದ ಪೊಲೀಸ್ ಪ್ರೊಟೆಕ್ಷನ್ ಆಗಲಿ ರಾಜಕೀಯದವ್ರ ಪ್ರೊಟೆಕ್ಷನ್ ಆಗಲಿ ನಮಗೆ ಸಿಕ್ಕಲಿಲ್ಲ ಯಾತಕ್ಕೋಸ್ಕರ ಸಿಕ್ಕಲಿಲ್ಲ ಅನ್ನೋದು ಇವತ್ತು ನನಗೆ ಅದು ಒಂದು ಪ್ರಶ್ನೆನೇ ಆಗಿದೆ ಈ ಕಡೆ ರೂಪಾದೇವಿಯವ್ರನ್ನ ಇನ್ನಿಲ್ದಂಗೆ ಹಿಂಸೆ ಮಾಡಿಬಿಟ್ಟಿದ್ರು ಎಲ್ಲರೂ ಪ್ರತಿಯೊಬ್ಬರೂ ಆ ಹುಡುಗರು ಆ ವಯಸ್ಸು ಆ ಎಮ್ಮನ್ನ ಒಂದು ಅಂದ ಇದನ್ನೆಲ್ಲ ನೋಡಿಕೊಂಡ್ರೆ ಪೂರ್ತಿ ಮೈಯೇ ಬೆಕ್ಲೆ ಮಾಡಿಬಿಟ್ಟಿದ್ರು ಆ ಎಮ್ಮನ್ನ ಪೂರ್ತಿ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಅವ್ರಿಗೆ ಇಷ್ಟ ಬಂದಂಗೆಲ್ಲ ಆ ಎಮ್ಮನಿಗೆ ಮುತ್ಕೊಡೋದಾಗಲಿ ಅಥವಾ ಕಚ್ಚೋದಾಗಲಿ ಇದೆಲ್ಲ ಮಾಡಿಬಿಟ್ಟಿದ್ರು ಆ ಎಮ್ಮನ್ನ ಎತ್ಕೊಂಡು ನಮ್ಮ ಶೂಟಿಂಗ್ ಬಸ್ ಒಳಗೆ ನಾನೇ ಕರ್ಕೊಂಡೋಗಿ ಕೂಡಿಸ್ಕೊಂಡೆ ಆ ನಂತರ ನಾವು ಆ ಬಸ್ಸಲ್ಲೇ ಆ ಎಮ್ಮನ್ನ ಕರ್ಕೊಂಬಂದು ರೂಮ್ ಸೇರಿಸ್ಕೊಂಡು ಆ ರೂಮಿಂದ ತಿರ್ಗಾ ಆ ಎಮ್ಮನ್ ಬೆಂಗಳೂರು ಬರೋವರೆಗೂ ಬೇರೆಯವ್ರ ಕಾರಲ್ಲೇ ಬಂದರು ನಾನು ತಿರ್ಗಾ ಮತ್ತೆ ಆ ಗಲಾಟೆ ವಿಷಯ ಎಲ್ಲ ಮುಗಿಸ್ಕೊಂಡು ಈ ನಟರಾಜ ಹೋಟೆಲಿಂದ ಬಿ ಸೌರಜದೇವಿಯವರು ಅವ್ರ ಮಗಳು ಅವ್ರ ಹಳ್ಳಿನ ಕರ್ಕೊಂಡು ಬಂದೆ ಬರೋವಾಗ ನನಗೆ ಗಾಡಿ ಓಡ್ಸೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಏಟು ಹೊಡೆದ್ಬಿಟ್ಟಿದ್ರು ಬೆನ್ನಿಗೆ ಕಷ್ಟಪಟ್ಟು ಓಡಿಸ್ಕೊಂಬರ್ತಾಯಿದ್ದೆ ಆಗ ಬಿ ಸ್ವರಾಜದೇವಿಯವರು ಅಂದರು ನೀವೆಲ್ಲ ಕೈಗೆ ಬಳೆ ತೊಟ್ಕೊಂಡು ಕೂತಿದ್ರಾ ಅಂತ ನಂಗೆ ಭಾಳ ನೋವಾಯಿತು ನಮ್ಮ ಕೈಯೆಲ್ಲ ಇದು ನಾವು ಮಾಡಿದೆ ಬಳೆ ತೊಟ್ಕೊಂಡು ಕೂತ್ಕೊಳ್ಳೋಕ್ಕಂತೂ ಹೋಗಿರಲಿಲ್ಲ ಆದರೆ ಅಮ್ಮ ಆ ಥರ ಮಾತಾಡ್ಬಿಟ್ರು ನನ್ನ ಅದನ್ನೂ ಬಂದು ಅಕ್ಕವ್ರ ಹತ್ರ ನಾನು ಹೇಳ್ಕೊಂಡೆ ಈ ಥರ ಅಂದ್ಲು ಅಮ್ಮ ಅಂತ ಅಕ್ಕವ್ರು ನಾನು ಮಾತಾಡ್ತೀನಿ ಬಿಡು ಅಂತಂದರು ಅಲ್ಲಿಂದ ನಾವು ಬಂದು ಬೆಂಗಳೂರು ಸೇರ್ತೀವ ಅಂತ ಒಂದು ಮನಸ್ಥಿತಿ ಆಗಿಬಿಟ್ಟಿತ್ತು ಬರೋಂಥ ದಾರಿ ಯಾವುದು ಅಂದರೆ ಮುದುಮಲೆ ಫಾರೆಸ್ಟ್ ನಿಮಗೆ ಮುದುಮಲೆ ಫಾರೆಸ್ಟ್ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ತುಂಬ ಘಾಟ್ ಸೆಕ್ಷನ್ ತುಂಬ ತಿರುವು ತುಂಬ ಇದು ಕರ್ವ್ಸು ಆ ಕರ್ವ್ಸಲ್ಲಿ ನಾವು ಬರೋವಾಗ ನಾನು ಈ ಬೆನ್ನ ಈ ಕಾರ್ ಈ ರೀತಿ ಹೊರಗಿದ್ದೇ ನಾನು ಕಾಣಲಿಲ್ಲ ಆ ರೀತಿ ನನಗೆ ಏಟ್ ಬಿದ್ದುಬಿಟ್ಟಿತ್ತು ಬೆನ್ನ ಮೇಲೆಲ್ಲ ತುಂಬ ತುಂಬ ಹೊಡೆದ್ಬಿಟ್ಟಿದ್ರು ಬೆಂಗಳೂರವರೆಗೂ ನಾವು ಬಂದು ಸೇರಿಬಿಟ್ರೆ ಸಾಕು ಅನ್ನೋ ಒಂದು ಎಲ್ಲರೂ ಜೀವ ಹಿಡ್ಕೊಂಡು ಅಲ್ಲಿಂದ ಹೊರಟ್ವಿ ಹೆಂಗೋ ಬಂದು ಅವಾಗ ಪುನೀತ್ ಫಾರಮ್ಗೆ ಸೇರಿಕೊಂಡ್ವಿ ರಾತ್ರಿ ನಾಲ್ಕು ನಾಲ್ಕೂವರೆ ಬೆಳಗ್ಗೆ ಬಂದು ಸೇರಿದ್ವಿ ಆನಂತರ ಅಣ್ಣವರು ಅಲ್ಲೇ ಡಾಕ್ಟ್ರುಗಳ್ನ ಕರೆಸ್ಕೊಂಡು ವೈದ್ಯಕೀಯ ಮಾಡಿಸಿದ್ರು ಆನಂತರ ನಾನು ಒಂದು ಹಾಸ್ಪಿಟ್ಲಿಗೆ ಸೇರಿದೆ ಇಲ್ಲೇ ಶಾನ್ಬಾವ್ ಹಾಸ್ಪಿಟ್ಲ್ ಅಂತಿದೆ ನಮ್ಮ ಬಸವೇಶ್ವರ ನಗರದಲ್ಲಿ ಆ ಶಾನ್ಬಾವ್ ಹಾಸ್ಪಿಟ್ಲಲ್ಲಿ ನಾನು ಸೇರಿ ನನಗೆ ತುಂಬ ಅಬ್ಡಮನ್ಗೆಲ್ಲ ಒದ್ದು ಅಲ್ಲೆಲ್ಲ ತುಂಬ ತೊಂದರೆ ಆಗ್ಬಿಟ್ಟಿತ್ತು ಬೆನ್ನಲ್ಲಿ ಮಲ್ಲಿಗೆ ನಾನು ಒಂದು 3 ತಿಂಗಳು ಒದ್ದಾಡಿದ್ದೀನಿ ಬೆನ್ನ ಮೇಲೆ ಮಲಗೋಕ್ಕೋಸ್ಕರನೇ ಬೆನ್ನ ಮೇಲೆ ಮಲಗಿದ್ದೆ ನಾನು ಆಫ್ಟರ್ 3 ಮಂತ್ಸ್ ಆದಮೇಲೆ ತಿರ್ಗಾ ಈ ಚಿತ್ರೀಕರಣನ ಈ ಇದಕ್ಕೆ ಕರ್ಕೊಂಡೋದ್ರು ಎಂದಿಗೆ ಈ ಕುದುರೆ ಮುಖಕ್ಕೆ ಕರ್ಕೊಂಡೋದ್ರು ಕುದುರೆ ಮುಖದಲ್ಲಿ ಪೂರ್ತಿ ಈ ಚಿತ್ರೀಕರಣ ಮುಗಿಸ್ಕೊಂಡು ತಿರ್ಗಾ ಬಂದು ಆನಂತರ ಈ ಚಿತ್ರನ ಬಿಡುಗಡೆ ಮಾಡಿದ್ರು ಇದು ಅವತ್ತಿನ ಕಾಲಕ್ಕೆ ಭಾಳ ಯಶಸ್ಸು ತಂದ ಒಂದು ಚಿತ್ರ ಆನಂತರ ನಾವು ಏನು ಈ ವಿಷಯ ಹೆಂಗೆ ನಡೀತು ಏನಕ್ಕಾಯಿತು ಅಂದ್ಬಿಟ್ಟು ನಾವು ಒಂದು ಸತಿ ಹಿಂದಕ್ಕೆ ಹೋಗೋಣ ಅಂತಂದರೆ ಅದಕ್ಕೆ ಆಸ್ಪದನೆ ಮಾಡಿಕೊಡ್ಲಿಲ್ಲ ಅಣ್ಣವರು ಏನೋ ಒಂದು ಕೆಟ್ಟಗಳಿಗೆ ನಡೆದೋಯಿತು ಯಾರೂ ಅದ್ರ ಬಗ್ಗೆ ಮಾತಾಡೋದು ಬೇಡ ಯಾಕೆಂದರೆ ಪ್ರೆಸ್ನವರೆಲ್ಲ ಅದು ಬರೀತಾರೆ ಇದು ಬರೀತಾರೆ ನಾವು ಏನೂ ಮಾತಾಡೋದು ಬೇಡ ಈ ರೀತಿ ಹೇಳಿಕೆ ಕೊಟ್ಕೊಂಡೇ ಹೋಗ್ಬಿಟ್ರು ಅಕ್ಕವ್ರನ್ನಂತೂ ನಾನು ಸುಮಾರು ಸತಿ ಕೇಳಿದೆ ಯಾರು ಇನ್ನು ಮಾಡಿಸಿರೋದು ಏನು ಅಂತ ಒಬ್ಬ ಚಿತ್ರನಟ ಮೇರು ನಟ ಈ ಥರ ಒಂದು ಏಟು ತಿಂದು ಅವನು ಯಾರು ನನಗೆ ಹೊಡೆದಿರೋನು ಅಂತ ತಿಳ್ಕೊಳಕ್ಕೆ ಹೋಗಲ್ವಾ ಇವತ್ತಿಂದ ಚಿತ್ರನಟ ಮೇರು ನಟರು ಅವರು ಈ ಥರ ಏನಾದರೂ ಆಗ್ಬಿಟ್ಟಿದ್ರೆ ಯಾವ್ಯಾವ ರೀತಿ ಆಗೋದು ಏನೇನು ಗಲಾಟೆ ಆಗೋದು ಅವತ್ತಿನ ಕಾಲಕ್ಕೂ ಗಲಾಟೆ ಆಯಿತು ತುಂಬ ಗಲಾಟೆ ಆಯಿತು ನಾವು ಬಂದು ಬೆಂಗಳೂರಿಗೆ
ಈ ಇಡೀ ತಮಿಳುನಾಡು ಬಸ್ಗಳನ್ನೇ ಪೂರ್ತಿ ತಮಿಳ್ನವ್ರನ್ನೇ ಇಡೀ ತಮಿಳ್ನವ್ರನ್ನ ತಮಿಳ್ ವರ್ಗದವ್ರನ್ನ ವಾಪಸ್ ತಿರ್ಗ ತಮಿಳ್ನಾಡಿಗೆ ಕಳಿಸ್ಕೊಡ್ಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿದ್ವಿ ನಾನು ಸಾರಗೋವಿಂದ ಅವರು ಎಲ್ಲ ಸೇರಿ ಆ ಸಂಕಲ್ಪಕ್ಕೆ ನಮಗೆ ಏನು ಯಶಸ್ಸು ಸಿಕ್ಕಲಿಲ್ಲ ಯಾಕೆಂದ್ರೆ ನಿಮಗೆ ಗೊತ್ತು ಯಾವ ನಾಡಿನಲ್ಲಿ ಯಾವ ಜನ ಇಲ್ಲ ಎಲ್ಲ ಜನನು ಇರ್ತಾರೆ ಏನೋ ಅವರ ಒಂದು ಏನೋ ಒಂದು ತೊಂದರೆಯಿಂದ ಅವರು ನಮ್ಮ ಮೇಲೆ ಆ ರೀತಿ ಅವತ್ತಿನ ದಿವಸ ನಡೆಕೊಂಡಿದ್ದ ತಪ್ಪು ನಾವು ಅವರಿಗೆ ಅದೇ ರೀತಿ ಒಂದು ಇಲ್ಲಿಂದ ಉತ್ತರ ಕೊಡಬೇಕು ಅಂತ ಇಡೀ ತಮಿಳುನಾಡು ಬಸ್ಗಳಿಗೆ ಬೆಂಕಿ ಇಟ್ಬಿಡಬೇಕು ಅಂತ ಒಂದು ಪ್ರಯತ್ನ ಪಟ್ಟೆ ನಾನೇ ಪ್ರಯತ್ನ ಪಟ್ಟೆ ಆಗಿನ ಕಾಲಕ್ಕೆ ಮೇಸ್ಟಿಕ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅದು ಇದ್ದಿದ್ದು ನಿಮಗೆ ಗೊತ್ತು ಒಂದು ಕೆರೆ ತರ ಇತ್ತು ಅದನ್ನು ಬಸ್ ಸ್ಟ್ಯಾಂಡ್ ತರ ಇಟ್ಟಿದ್ರು ಇವಾಗ ಅದು ಮೆಟ್ರೋ ಸ್ಟೇಷನ್ ಆಗಿದೆ ಜಾಗ ಆ ಜಾಗದಲ್ಲಿ ತಮಿಳುನಾಡು ಬಸ್ನವರಿಗೆ ನಿಂತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಅಲ್ಲಿಗೆ ನಮ್ಮ ಕರ್ನಾಟಕ ಸ್ಟೇಟ್ ಬಸ್ಗಳನ್ನ ಪೂರ್ತಿ ಅವ್ರ ಬಸ್ಗಳನ್ನೆಲ್ಲ ಮಧ್ಯಕ್ಕೆ ನಿಲ್ಲಿಸಿ ನಮ್ಮದು ಸುತ್ತ ನಮ್ಮ ಬಸ್ಗಳು ನಿಲ್ಲಿಸಿ ನಮ್ಮ ಬಸ್ ಆದಮೇಲೆ ಅವ್ರ ಬಸ್ ಮುಟ್ಟೋ ರೀತಿ ವ್ಯವಸ್ಥೆ ಮಾಡಿಟ್ಟಿದ್ರು ನಮ್ಮ ಕರ್ನಾಟಕ ಸರ್ಕಾರದವರು ಅದೇ ತಮಿಳುನಾಡವರು ಏನು ನಮ್ಮ ಕರ್ನಾಟಕದವರಿಗೆ ಅದು ಮೇರು ನಟ ರಾಜ್ಕುಮಾರ್ ಅವರಿಗೆ ಏನವರು ಒಂದು ವ್ಯಾಲ್ಯೂ ಕೊಟ್ಟರು ಅವತ್ತಿನ ದಿವಸ ಅಂತ ತಾವೆಲ್ಲ ಗೊತ್ತಿರೋದು ಗೊತ್ತಿರೋಂಗೆ ನಾನು ಹೇಳ್ತಾ ಇದ್ದೀನಿ ಇದರೊಳಗೆ ಏನಾದ್ರು ತಪ್ಪಿದ್ರೆ ನೀವೇ ನೋಡಿ ಅವತ್ತಿನ ದಿವಸ ತಮಿಳುನಾಡು ಮಾಡಿದ ಸರಿನಾ ತಪ್ಪ ನೀವೇ ಪರಿಗಣಿಸಿ ಯಾಕಾಯಿತು ಏನಾಯಿತು ಅಂತ ಇವತ್ತವರೆಗೂ ನನಗೆ ಆ ಸನ್ನಿವೇಶ ಗೊತ್ತಿಲ್ಲ ಏನಕ್ಕೆ ಇದಾಯಿತು ಅಂತ ಬಟ್ ಇಲ್ಲಿರೋ ರಾಜಕಾರಣಿಗಳು ಸೇರಿ ಮಾಡಿದ್ದಾರೆ ಅಂತಲೂ ಒಂದು ವಿಷಯ ನನಗೆ ಗೊತ್ತಾಯಿತು ಆನಂತರ ಅದು ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಆ ಒಂದು ಘಟನೆ ಆಗಿದ್ದು ಮಾತ್ರ ಭಾಳ ಭಾಳ ಅಮಾನವೀಕರ ಅಂಥ ವ್ಯಕ್ತಿಗೆ ಹೋಗಿ ಹೊಡಿಲೇಬೇಕು ಅಂತ ಅಂದ್ಬಿಟ್ಟು ಅವ್ರು ಯಾಕೆ ತೀರ್ಮಾನ ಮಾಡಿದ್ರು ಗೊತ್ತಿಲ್ಲ ಆಗಿನ ಕಾಲಕ್ಕೆ ಎಂ ಜಿ ಆರ್ ಅವರು ತಮಿಳುನಾಡಲ್ಲಿ ಮೊದಲನೇ ವ್ಯಕ್ತಿಯಾಗಿದ್ದರು ಅವರು ಕೂಡ ಭಾಳ ನೊಂದ್ಕೊಂಬಿಟ್ರು ಈ ಥರ ಮಾಡಿಬಿಟ್ರಲ್ಲ ರಾಜ್ಕುಮಾರ್ನ ರಾಜ್ಕುಮಾರ್ನ ಅವರು ಕರಿತಾ ಇದ್ದಿದ್ದೆ ಕಡವಲ್ಕೊಳ್ಳಂದೆ ಅಂತ ಕರಿತಾ ಇದ್ದರು ಅಂಥ ವ್ಯಕ್ತಿನೂ ಭಾಳ ಬೇಜಾರು ಮಾಡಿಕೊಂಡ್ರು ಆಗಿನ ಕಾಲಕ್ಕೆ ಇಲ್ಲಿ ನಮ್ಮ ಮುಖ್ಯಮಂತ್ರಿ ಆದಂಥ ಇವರು ರಾಮಕೃಷ್ಣ ಹೆಗ್ಡೆಯವರು ಇದ್ದರು ಆದರೂ ಅವರು ಏನು ಮಾಡಲಿಲ್ಲ ಯಾವುದೋ ಒಂದು ಕಡೆಯಿಂದ ಎಲ್ಲ ರಾಜಕೀಯದವರು ಸೇರಿ ಮಾಡಿದ್ರು ಅಂತ ಇಲ್ಲಿ ನಾನು ಅದನ್ನು ಕೇಳ್ಪಟ್ಟೆ ಭಾಳ ಮರೀಲಾರದಂಥ ಒಂದು ಘಟನೆ ಅಂದರೆ ಆ ಒಂದು ಪ್ರಸಂಗ ಏನು ಕಳೆದು ಅಷ್ಟೊಂದು ಸರಿ ಕಣ್ಣು ನೀರು ಅದು ಮಾತಾಡೋ ಹಂಗೆ ಅವ್ರು ನೆನೆಸ್ಕೊಂಡ್ರೆ ಆ ಚಿತ್ರ ಹಂಗೆ ಮನಸ್ಸಿಗೆ ಬಂದ್ಬಿಡ್ತದೆ